ನಾನು ಹೇಳಿದಂಗೆ ಹೇಳಿ. ನಾನು ದೇವರ ಹೆಸರಲ್ಲಿ ಪ್ರಮಾಣ ಮಾಡಿ ಸತ್ಯವನ್ನು ಹೇಳುತ್ತೇನೆ. ನಾನು ದೇವರ ಹೆಸರಲ್ಲಿ ಪ್ರಮಾಣ ಮಾಡಿ ಸತ್ಯವನ್ನು ಹೇಳುತ್ತೇನೆ. ಸತ್ಯವನ್ನು ಬಿಟ್ಟು ಬೇರೇನೂ ಹೇಳೋದಿಲ್ಲ. ಸತ್ಯವನ್ನು ಬಿಟ್ಟು ಬೇರೇನೂ ಹೇಳುವುದಿಲ್ಲ. ನಾನು ಹೇಳುವುದೆಲ್ಲ ಸತ್ಯ. ನಾನು ಹೇಳುವುದೆಲ್ಲ ಸತ್ಯ. ರತ್ನಮ್ಮ ಅವರೇ, ಸುಮಾರು ಎಷ್ಟು ವರ್ಷಗಳಿಂದ ನೀವು ಈಗಿರೋ ಮನೆಯಲ್ಲಿ ಇದ್ದೀರಾ? ಸುಮಾರು 3 ವರ್ಷದಿಂದ ಇದ್ದೀವಿ. ಓಕೆ, ಏನು ಮಾಡ್ಕೊಂಡಿದ್ದೀರಾ ನೀವು? ಹೌಸ್ ವೈಫ್. ಹೌಸ್ ವೈಫ್. ನಿಮಗೆ ಎಷ್ಟು ವರ್ಷದಿಂದ ಈ ಕಾಣಿ ಆಗಿದರಲ್ಲ ಶಾಂತಮ್ಮ, ಅವರ ಪರಿಚಯ? ಅವರು ಈ ಮನೆಗೆ ಬಂದಾಗಿಂದ ಪರಿಚಯ. ಸರಿ, ಆದರೆ ಎಷ್ಟು ವರ್ಷ ಅಂತ ನಿಖರವಾಗಿ ಹೇಳ್ತೀರಾ? ರೆಕಾರ್ಡ್ಸ್ ಪರ್ಪಸ್ ಗೋಸ್ಕರ ಬೇಕಾಗುತ್ತೆ. ಸುಮಾರು 2 ವರ್ಷದಿಂದ ಪರಿಚಯ. 2 ವರ್ಷ ಕರೆಕ್ಟಾ? ಶಾಂತಮ್ಮನವರು ನಿಮ್ಮ ಜೊತೆ ಹೇಗಿದ್ರು? ನಾನು ಅವರು ತುಂಬಾ ಒಳ್ಳೆ ಸ್ನೇಹಿತರು. ಎಲ್ಲ ವಿಷಯಗಳನ್ನು ಇಬ್ರು ಹಂಚಿಕೊಂತಾ ಇದ್ವಿ. ಓಕೆ, ಅವತ್ತು ಶಾಂತಮ್ಮನವರು ಮನೆಯಿಂದ ಆಚೆ ಹೋದ್ರಲ್ಲ, ಅವತ್ತು ನೀವೇನ್ ನೋಡಿದ್ರಿ? ಮನೆ ಒಳಗೆ ಏನು ನಡೀತು ಅಂತ ಗೊತ್ತಿಲ್ಲ ನನಗೆ. ಅವರು ಸಿಕ್ಕಿದ್ದು ಮನೆ ಹೊರಗಡೆ. ಮನೆ ಹೊರಗಡೆ ಅಲ್ಲ, ಆದ್ರೆ ಎಲ್ಲಿ? ಸುಮಾರು ಅವರ ಮನೆಯಿಂದ ಒಂದು 10 ಹೆಜ್ಜೆ ದೂರದಲ್ಲಿ. ಆ ಸಮಯದಲ್ಲಿ ನೀವು ಎಲ್ಲಿದ್ರಿ? ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗಿದ್ದೆ. ಬರಬೇಕಾದ್ರೆ ಅವರು ಸಿಕ್ಕಿದ್ರು. ಅವರು ನಿಮಗೆ ಸಿಕ್ಕಿದಾಗ ಏನು ಹೇಳಿದ್ರು? ಯಾವುದೋ ಟೆನ್ಷನ್ ಅಲ್ಲಿ ಇದ್ದರು ಮೇಡಂ ಅವರು. ರಾಘವ್ ಬರ್ಲಿಕ್ಕೆ ಹೇಳಿದರೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರು. ನಾನು ಯಾಕೆ ಏನಾಯ್ತು ಅಂತ ಕೇಳಿದೆ. ಅವರು ಏನು ಹೇಳಲಿಲ್ಲ, ಹೇಳದೆ ಹೋಗ್ಬಿಟ್ರು. ಮೇಡಂ, ಇನ್ನೊಂದು ವಿಷಯ, ಈ ರಾಘವ್ ಅವರು ಶಾಂತಮ್ಮ ಅವರ ಮೇಲೆ 2 ಸಲ ಕೈ ಮಾಡಿದ್ರಂತೆ. ಪಾಪ ಅವರು ಅತ್ಕೊಂಡು ನನ್ನ ಹತ್ರ ಹೇಳಿದ್ರು ಮೇಡಂ. ಮೀರಾ ಜೊತೆ ಬಾಳಪ್ಪ ಅಂತ ಪದೇ ಪದೇ ಕೇಳ್ಕೊಂತಿದ್ರು ಮೇಡಂ. ಆದ್ರೆ ಇವರು ಅದೇ ವಿಷಯಕ್ಕೆ ಯಾವಾಗಲೂ ಜಗಳ ಮಾಡ್ತಾ ಇದ್ರು. ಅಂಕಲ್. ಓ, ಲಕ್ಷ್ಮಿ, ರಾಘವ್ ಸರ್, ಏನೋ ಯೋಚಿಸಿದ್ರಿ ಅನ್ಸುತ್ತೆ. ಅರಿ ಓಕೆ, ಹಾಗೇನಿಲ್ಲಪ್ಪ, ನಿನ್ ಕೇಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನಾವು ಅದೇ ವಿಷಯವಾಗಿ ಯೋಚನೆ ಮಾಡ್ತಾ ಇದ್ವಿ ಅಂಕಲ್. ಏನು ತೋರಿಸ್ತಾ ಇಲ್ಲ, ಅದನ್ನೇ ಹೇಳೋಗೋಣ ಅಂತ ಬಂದ್ವಿ. ಏನ್ ಹೇಳಮ್ಮ? ಅಂಕಲ್, ಮೀರಾ ಅವತ್ತು ನಮ್ಮನೆಗೆ ಬಂದು ಮಾತಾಡಿದಾಗ ಏನೋ ವಿಚಿತ್ರವಾದ ಬಲವಾದ ನಂಬಿಕೆ ಅವಳ ಮುಖದಲ್ಲಿ ಕಾಣ್ತಾ ಇತ್ತು. ಈ ತರದ ಮಾತುಕತೆ ನನ್ನ ಅವಳ ಮಧ್ಯೆ ಎಷ್ಟೋ ಸಾರಿ ನಡೆದಿತ್ತು, ಆದ್ರೆ ಈ ಸಾರಿ ಅವಳಲ್ಲಿ ಕಾಣ್ತಿರೋ ವಿಶ್ವಾಸನ ನಾ ಯಾವತ್ತೂ ನೋಡಿರ್ಲಿಲ್ಲ. ನನಗನ್ನಿಸ್ತಾ ಇದೆ ಆ ಶಾಂತಮ್ಮನ
ಇವಳೇ ಎಲ್ಲೋ ಬಚ್ಚಿಟ್ಟಿದ್ದಾಳೆ ಅಂತ. ನಮಗೆ ಏನನ್ಸುತ್ತೆ ಅನ್ನೋದು ಮುಖ್ಯ ಆಗೋದಿಲ್ಲ. ಕೋರ್ಟ್ ಏನಿದ್ರು ಪ್ರೂಫ್ ಬೇಕು ಅಷ್ಟೇ. ಒಂದು ವೇಳೆ ಹಾಗೆ ಬಚ್ಚಿಟ್ಟಿದ್ದೇ ಆಗಿದ್ರೆ ಅಥವಾ ಆಕೆ ಎಲ್ಲಿದ್ದಾಳೆ ಅಂತ ಗೊತ್ತಾಗಿದ್ರೆ ಅಥವಾ ಅದು ಬೇಡ ಆಕೆನೆ ಖುದ್ದಾಗಿ ಸಿಕ್ಕಿಬಿಟ್ರೆ ನಾವು ಈ ಕೇಸ್ ಗೆದ್ದ ಹಾಗೆ. ಅದೇ ಯೋಚನೆಯಲ್ಲೇ ನಾನು ಇದ್ದೇನೆ ಅಂಕಲ್. ಎಲ್ಲಿ ಬಚ್ಚಿಟ್ಟಿರ್ಬೋದು ಅನ್ನೋದು ಹೇಗಾದರೂ ಮಾಡಿ ಕಂಡು ಹಿಡಿತೀನಿ. ಹೌದು ಸರ್, ಶಾಂತಮ್ಮನವರು ಎಲ್ಲಿದ್ದಾರೆ ಅಂತ ನಾವು ಖಂಡಿತ ಕಂಡುಹಿಡಿತೀವಿ. ಅವರೊಬ್ರು ಸಿಕ್ಕಿದ್ರೆ ನಮ್ಗೆ ತುಂಬ ಸಹಾಯ ಆಗುತ್ತಲ್ವಾ? ರಾಘವ್, ನಿಮ್ಮ ಆತ್ಮವಿಶ್ವಾಸ ಧೈರ್ಯ ನೋಡಿದ್ರೆ ತುಂಬ ಸಂತೋಷ ಆಗ್ತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಅಪಾಯಕ್ಕೆ ಕೈ ಹಾಕೋಕೆ ಹೋಗಬೇಡಿ, ಜಾಗ್ರತೆಯಾಗಿರಿ. ನೀವು ಯಾವುದೇ ಕೆಲಸ ಮಾಡೋಕ್ಕೂ ಮುಂಚೆ ಆ ಕೆಲಸದಲ್ಲಿ ಎಷ್ಟರ ಮಟ್ಟಿಗೆ ರಿಸ್ಕ್ ಇದೆ ಅನ್ನೋದನ್ನು ಅಸೆಸ್ ಮಾಡಿ ಆ ಕೆಲಸ ಮಾಡಬೇಕು. ನೀವು ಎಲ್ಲಿಗಾದರೂ ಹೋಗಬೇಕಾದ್ರೆ ನಂಗೆ ತಿಳಿಸ್ಬಿಟ್ಟು ಹೋಗಬೇಕು. ಆಯ್ತು ಅಂಕಲ್, ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡ್ತೀವಿ, ಪ್ರತಿಯೊಂದನ್ನು ನಿಮ್ಗೆ ಹೇಳ್ತೀವಿ. ನಾವೇನು ಬರ್ತೀವಿ. ನನಗೆ ಅನ್ನಿಸ್ತಾ ಇದೆ ಖಂಡಿತ ಶಾಂತಮ್ಮನ ಮೀರಾನೇ ಬಚ್ಚಿಟ್ಟಿರ್ತಾಳೆ. ನನ್ನ ಈ ಮಾತು ಅಸಹಜ ಅನ್ನಿಸ್ತಾ ಇದೆಯಾ? ನಿಜವಾಗ್ಲಿಲ್ಲ ಲಕ್ಷ್ಮಿ, ನಿನಗೆ ಆ ಶಕ್ತಿ ಯುಕ್ತಿ ಎರಡೂ ಇದೆ. ನನ್ನನ್ನು ಕಾಪಾಡ್ಕೊಳ್ಳಕ್ಕೆ ಎಷ್ಟು ಕಷ್ಟ ಬೇಕಾದ್ರೂ ಪಡ್ತೀಯ ಅನ್ನೋದು ನನಗೆ ಗೊತ್ತು. ನಮಗೆ ದೊಡ್ಡವ್ರ ಆಶೀರ್ವಾದ, ಆ ಭಗವಂತ ಅನುಗ್ರಹ ಇದೆ. ನಾವು ಯಾವುದಕ್ಕೂ ಹೆದರೋದು ಬೇಡ. ಈಗ್ಲೇ ನೀಲ್ಕಂಠ ಅಣ್ಣಂಗೆ ಫೋನ್ ಮಾಡಿ ಮೀರಾ ಕಾಲ್ ಲಿಸ್ಟ್ ಬೇಕು ಅಂತ ಹೇಳಿ. ಹಾಗೆ ಶಾಂತಮ್ಮ ಕಡೆ ಸಾರಿ ಫೋನ್ನ ಎಲ್ಲಿ ರಿಸೀವ್ ಮಾಡಿದ್ರು, ಅವ್ರ ಫೋನ್ನ ಎಲ್ಲಿ ಬಿಟ್ಟಿದ್ದಾರೆ ಅನ್ನೋದನ್ನು ತಿಳ್ಕೊಳಕ್ ಹೇಳಿ. ಸರಿ, ನಾನು ಈಗಲೇ ಕೇಳ್ತೀನಿ. ಯಾಕೆ ಇಷ್ಟು ಟೆನ್ಷನ್ ಅಲ್ಲಿ ಇದೆಯಾ? ಬಾ ಕೂತ್ಕೋ. ಅಲ್ಲ ರೀ ಅಣ್ಣ, ಇಷ್ಟೊತ್ತಾದ್ರೂ ಬಂದಿಲ್ಲ.